आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. शमनेवाडी ग्रामपंचायतीच्या अध्यक्षपदी सुरेश खोत यांची निवड. गावात विकास कामं राबवणार, खोत यांनी दिलं आश्वासन. राजकारणात शब्दाला महत्व आहे हे शमनेवाडीचे माजी अध्यक्ष दीपक खोत यांनी दाखवून दिलं. त्यांनी दिलेला शब्द पाळला आणि त्यामुळे सरपंच तथा अध्यक्षपद रिक्त झालं होतं. चिकोडी तालुक्यातील शमनेवाडी येथे सरपंच तथा अध्यक्षपदाची निवडणूक आज पार पडली. अध्यक्षपदी हेस्कॉमचे एस एस ससालटी हे होते. सहाय्यक अधिकारी ग्रामविकास अधिकारी के ए मोविन यांनी काम पाहिलं. शुक्रवार 12 रोजी अध्यक्षपदासाठी सुरेश खोत यांचा एकच अर्ज आला होता. 16 पैकी 15 सदस्य सभागृहात उपस्थित होते. या निवडीनंतर उपाध्यक्षा स्वाती शेंडगे, कल्लप्पा पुजारी, दीपक खोत, इस्माईल मुजावर, सुनंदा तपकिरे, यल्लव्वा गावडे, देवकी शिरगुप्पे, लक्ष्मी कुगे, शीतल पट्टनकुडे, सुनीता फकीरे, सुरेश जयकर, नवीन कमते, वैशाली पाटील, होळेवा देसाई यांनी या निवडीला संमती दिली. बाबासाहेब खोत, ॲडव्होकेट रणजित सांगरोळे, डॉक्टर नाभिराज पाटील, तात्यासाहेब केस्ते, लखन गावडे, राजू शेंडगे यांच्यासह अन्य कार्यकर्ते अधिकारी यांनी शुभेच्छा दिल्या. 12/1/2018 ಶಮನೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರ ನಿರ್ದೇಶನದಂತೆ ಇಟ್ಟುಕೊಳ್ಳಲಾಗಿತ್ತು. ಅದೇ ತರನಾಗಿ ನಿಗದಿತ ಸಮಯದಲ್ಲಿ ಸಿ ಸುರೇಶ್ ಗುಂಡಪ್ಪ ಖೋತ್ ಇವರ ನಾಮನಿರ್ದೇಶನವನ್ನು ಶ್ರೀ ದೀಪಕ್ ಬಾಳಸಾಹೇಬ್ ಖೋತ್ ಅವರು ಮಾಡಿದರು. ನಿಗದಿತ ಸಮಯದಲ್ಲಿ ಒಬ್ಬರೇ ಒಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದರಿಂದಾಗಿ ಅಧ್ಯಕ್ಷರನ್ನಾಗಿ ಶ್ರೀ ಸುರೇಶ್ ಗುಂಡಪ್ಪ ಖೋತ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಲಾಗಿದೆ. ನಿವಡಿಚಾ ನಿಮಿತ್ತಾನೆ ಬೆಡ್ಕ್ಯಾ ಜವಳಚಾ ಶಮನೇವಾಡಿ ಯೇತೆ ಕಾರ್ಯಕರ್ತ್ಯಾನಿ ಗರ್ದಿ ಕೆಲಿ ಹೋತಿ. ಆಜ್ಚಾ ನಿವಡಿಕಡೆ ಚಿಕೋಡಿ ತಾಲುಕ್ಯಾಚೆ ಲಕ್ಷ ಲಾಗೂನ್ ರಾಹಿಲೆ ಹೋತೆ. ಪಣ ರಾಜಕಾರಣಾತ್ ಶಬ್ದಾಲಾಹಿ ಮಹತ್ವ ಆಹೆ ಹೆ ಶಮನೇವಾಡಿನ ದಾಖವೂನ್ ದಿಲ. ಮಹಾನಕಾರಿ ನ್ಯೂಸ್ ಸಾಠಿ ಶಮನೇವಾಡಿಹೂನ್ ಕೃಷ್ಣ ಆರ್ಗೆ. ಇವತ್ತಿನ ಒಂದು ದಿವಸ ಏನೋ ನಂಗೊಂದು ಜವಾಬ್ದಾರ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸದರಾದ ಪ್ರಕಾಶನ ಉತ್ತೀರಿಯವರಿಗೆ, ನಮ್ಮ ಚಿಕ್ಕೋಡಿ ಸದಲ ಭಾಗದ ಕ್ಷೇತ್ರದ ಶಾಸಕರಾದ ಗಣೇಶನ ಉತ್ತೀರಿಯವರಿಗೆ ಪ್ರಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಊರಿನ ಮುಖಂಡರಾದ ಹರ್ಷಿದ್ನಾಥ್ ಪೆಟ್ರಿಯ ಡೈರೆಕ್ಟರಾದ ಬಾಬಾನ ಭತ್ತವರು ಮತ್ತು ಜಿಲ್ಲಾ ಪರಿಷತ್ ಸದಸ್ಯರಾದ ಸುದರ್ಶನ್ ಭತ್ತವರಿಗೆ ಮತ್ತು ನಟ್ಟಿ ಎಜುಕೇಷನ್ ಸೊಸೈಟಿಯ ವೈಸ್ ಚೇರ್ಮನ್ರಾದ ಸದಸ್ಯ ಭತ್ತವರು ಅವರ ಒಂದು ಆಶೀರ್ವಾದದಿಂದ ಇವತ್ತೊಂದು ದಿವಸ ನನಗೊಂದು ಚಂದಡಿಯ ಒಂದು ಅಧಿಷ್ಠಾನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅವ್ರ ವಿಶ್ವಾಸವನ್ನು ಕಾಯ್ಕೊಂಡು ಈ ಊರಿನ ಒಂದು ಪ್ರಗತಿಯ ಒಂದು ಇದರಲ್ಲಿ ಅಭಿವೃದ್ಧಿ ಒಂದು ಇದರಲ್ಲಿ ನಡೆಸ್ಕೊಂಡು ಹೋಗ್ತೀನಿ. ಈ ಮುಂದಿನ ಬರೋ ಎಲ್ಲ ಕೆಲಸಗಳನ್ನು ನಾನು ಈ ಹಿಂದ್ಗಡೆ ನಮ್ಮ ದೀಪಕ್ ಕೋತವ್ರ, ನನ್ನ ಮಿತ್ರರಾದ ದೀಪಕ್ ಕೋತವ್ರು ಒಂದು ಅಚ್ಚುಕಟ್ಟಾಗಿ ಒಂದು ಪಂಚಾಯಿತಿಯನ್ನು ನಡ್ಸ್ಕೊಂಡು ಹೋಗಿದ್ದರು. ಅವ್ರದೇ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕಿಂತ ಹೆಚ್ಚಿಗೆಯಾಗಿ ನಾ ಇಲ್ಲಿ ಕೆಲಸ ಮಾಡಿ ತೋರಿಸ್ಬೇಕಂತಂದು